ವಿಡಿಕೆ ಗ್ರೂಪ್ ಪ್ರೊಡ್ಯೂಸರ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಎಕ್ಸ್ಪೀರಿಯನ್ಸ್ ಹೇಗೆ ಹೇಳೋದು ಅಂತಂದರೆ, ಜರ್ನಿ ಸ್ಟಾರ್ಟ್ ಆಗಿದೆ ಒಂಥರ ಏನು ಮಾಡಬೇಕು ಅಂತ ಗೊತ್ತಾ ಇದೆ, ಯಾವುದೋ ಒಂದು ಜಾಬ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದು ಮೇನಾಗಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ನನ್ನ ಕ್ಯಾಮ್ರಾ ಟೀಮ್ ಆಗಲಿ, ನನ್ನ ಯೂನಿಟ್ ಟೀಮು ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲರೂ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ನಾನು ಡಿಸಿಷನ್ ತಗೊಳ್ಳ. ಓಕೆ, ಸ್ಟೀವನ್ ಸತೀಶ್ ಅವರೇ, ನಿಮ್ಮ ಎಕ್ಸ್ಪೀರಿಯನ್ಸ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅದ್ರ ಜೊತೆಗೆ ಒಂದು ಕ್ಯಾರೆಕ್ಟರ್ ಅನ್ನು ಕೂಡ ನಿಭಾಯಿಸಿದ್ದೀರಾ, ನಿಮ್ಮ ಅನುಭವ? ಓಕೆ, ಮೊದಲೇ ನಮಸ್ಕಾರ. ಅಷ್ಟೊಂದು ನಾನು ಕನ್ನಡ ಬರಲ್ಲ, ಸೊ ದಯವಿಟ್ಟು ಸಮಸ್ಯೆ ಇತ್ತೀನ ಮೆಸೇಜ್. ಆದರೆ ನನಗೆ ವಿನಯ್ ಜೊತೆ ಕೆಲಸ ಮಾಡುವಾಗ ಸಿಚುವೇಶನ್ ಕೊಡ್ತಾರೆ, ಆಮೇಲೆ ಟ್ರ್ಯಾಕ್ ಹಚ್ತೀನಿ, ಏನೇ ಇಲ್ಲಲ್ಲ, ಒಂದೇ ಒಂದು ಲೆಟರ್ ಮಾತ್ರ ಐ ಲವ್ ಯು ಅಷ್ಟೇ. ಹುಡುಗಿ ಏನೇ ಬೇಜಾರು ಮಾಡ್ಕೊಳ್ತೀನಿ ಸರಿ. ಹೆಂಗಂದ್ರೆ ಅವ್ರ ಕನ್ನಡಕ್ಕೆ ಒಳ್ಳೆ ಬಾಂಡಿಂಗ್ ಇತ್ತು. ನಾವು ಏನೇ ಸಿಚುವೇಶನ್ ಕೊಟ್ಟರು ನಾನು ಜಿ ಇದು ಓಕೆ ಇದು ಬೇಡ ಅಂತ ಮಾತೇ ಇಲ್ಲ, ಓಕೆ ಅಯ್ಯೋ ಓಕೆ ಹೇಳ್ಬಿಟ್ರಲ್ಲ, ಸೊ ನಾವು ಇನ್ನೂ ಚೆನ್ನಾಗಿ ಮಾಡಬೇಕು ಚೆನ್ನಾಗಿ ಮಾಡ್ಬೇಕಂತ. ಓಕೆ, ಕನ್ನಡ ಹೇಳ್ಕೊಂತ ಒಂದು ಎರಡು ಗಂಟೆವರೆಗೆ ಕೆಲಸ ಮಾಡ್ತಾ ಇದ್ದು, ಫ್ರೆಶ್ ಪೀಸ್ ಇದೆ, ಸುರುಸುರು ಬಂದಿದೆ, ಹಂಗೆ ಇದೆ. ಸೊ ನಾನು ಇಲ್ಲಿ ಮ್ಯೂಸಿಕಲ್ಲಿ ಜರ್ನಿ ಸ್ಟಾರ್ಟ್ ಮಾಡುವಾಗ ನಾನು ಮೋಸ್ಟ್ ಅವರು 15 ಇರೋದು ಅನಿಸುತ್ತೆ. ಫಸ್ಟ್ ಫಸ್ಟ್ ಸ್ಕೂಲಲ್ಲಿ ಚಿಕ್ಕ ಚಿಕ್ಕ ಲಿರಿಕ್ ಮಾಡಿ ಪೋಯಮ್ ಇದೆಲ್ಲ ಸಾಂಗ್ ಆಡ್ತೀವಿ, ಅದು ಡ್ರಿಲ್ ಸೆಟ್ ಮಾಡಿ ನೋಡಿದ್ರೆ ಮಿಕ್ಕಿಂತ ನಮ್ಮ ಸ್ಟೂಡೆಂಟ್ ನಮ್ಮ ಮೇಲೆ ಬೇಜಾರು ಮಾಡ್ಬಿಟ್ರು, ಇವನ್ ಯಾಕೆ ಎಲ್ಲ ಹಿಂಗೆ ಮಾಡಿದ್ದಾನೆ ಅಂತ. ಸೊ ಹಿಂಗೇನೆ ಶುರು ಆಯ್ತೆ, ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರೂ ಮೋಟಿವ್ ಮಾಡಿದ್ರು, ಅದರಲ್ಲಿ ನಮಗೆ ಈ ಕೆಲಸ ನನಗೆ ಬೋಧೆಯಾಗಿ ಇಷ್ಟ ಆಯ್ತು ಫುಲ್ಲು. ಸೊ ಇವಾಗ ಈ ಕನ್ನಡದಲ್ಲಿ ಇದು ಫಸ್ಟ್ ಮೂವಿ, ನನಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದೀವಿ, ಮ್ಯೂಸಿಕ್ ಪ್ಲಸ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿ ಇದೇನೆ ಫಸ್ಟು. ಸೊ ಅದಕ್ಕಿಂತ ರೆಸ್ಪಾನ್ಸ್ ಚೆನ್ನಾಗಿ ಬರುತ್ತಂತ ಕಂಪ್ನಿ ಬಂದೇ ಬರುತ್ತೆ, ಅದು ನನ್ನ ನಂಬಿಕೆ. ಮಿಕ್ಕಿದ್ರೆ ನಿಮ್ಮ ಕೈಯಲ್ಲೇ ಇದೆ, ನೀವು ಹೆಂಗೆ ಹೇಳ್ತಾರೆ ಅಂತ. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಕೂಡ ಹೇಳಿ, ಮ್ಯೂಸಿಕ್ ಜರ್ನಿ ಹೇಳಿದ್ರಿ, ಈ ಸಿನಿಮಾದಲ್ಲಿರೋ ಕ್ಯಾರೆಕ್ಟರ್. ಕ್ಯಾರೆಕ್ಟರ್ ಬಗ್ಗೆ ಹೆಂಗೆ ಅದು? ಓಕೆ, ನನ್ನ ಬಾಳ ಇಲ್ಲ ಜಿ, ನಾನು ಆಲ್ರೆಡಿ ಇವು ಓಡಿದ್ದೆ ಎಲ್ಲ ಕೇಳಿದೆ, ಅದು ರಾಂಗ್ ಬೇಡ ಪತಿ ಅದು ಹೇಳಿದ್ರು, ಅದಕ್ಕೆ ಇದೆಲ್ಲ ಬೇಡ ನಿಮಗೆ. ಫಸ್ಟ್ ಇವ್ರು ಬರುವಾಗ ನಾನು ಫುಲ್ಲು ಪೇಂಟ್ ಹೊಡೆದ್ಬಿಟ್ಟು ಸ್ಟುಡಿಯೋ ರೆಡಿ ಮಾಡ್ತಾ ಇದ್ದೀವಿ. ಅವಾಗ ನೋಡ್ಬಿಟ್ಟೆ ಯಾರೋ ಹಿಂಗಿರ್ತಾನೆ ಹಂಗೆ ನಮ್ಗೆ ಅನ್ಕೊಂಡ್ರೆ, ಅವರು ಇನ್ನೂ ಮೈಂಡಲ್ಲಿ ಯೋಚನೆ ಮಾಡಿಲ್ಲ ಸ್ಟುಡಿಯೋನ ಎಲ್ಲಿದ್ದಾನೆ ಅಂತ ಯೋಚನೆ ಮಾಡಿಲ್ಲ ಅಷ್ಟೇ. ಅಪ್ರೂಪ ಮಾತಾಡಾಗ ಜಿ ಒಂದು ಕ್ಯಾರೆಕ್ಟರ್ ಇದೆ, ಬಂದವನೇ ಸಿಕ್ಕ ಹೋಗ್ತೀರಾ ಅಂದಿದ್ರು, ಚೆನ್ನಾಗಿತ್ತಲ್ಲ ಒಂದು ಉರಿತಮ ಇರುತ್ತೆ ಮಾಡಿ ಅಂತ ಹೇಳಿದ್ರು. ಸರಿ ಓಕೆ, ಸರಿ ಜಿ ಮಾಡೋಣ. ಸೊ ಸ್ಮಾರ್ಟಲ್ಲಿ ಇರೋದ ತುಂಬ ಇಷ್ಟ, ಸರಿ ಓಕೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಅಲ್ಲಿ ಹೋದಂದ್ಮೇಲೆ ಅದು ರೂಲ್ ಲಿಸ್ಟ್ ಕೊಟ್ಬಿಟ್ರು. ಸೊ ಆ ಇಡೀ ಸಿನಿಮಾ ಫುಲ್ಲ ಬರೋದ್ರ ಹೋಯ್ತೆ ಜಿ, ನನಗೆ ತಾವು ಫುಲ್ ಫೈಟು, ಅವ್ರು ನನ್ನ ಹೊಡಿಯೋದು, ನಾನು ಎಸ್ಕೇಪ್ ಆಗೋದು, ಈ ಥರನೇ ಹೋಗುತ್ತೆ. ಬಟ್ ನನಗೆ ಈ ಇಂಡಸ್ಟ್ರಿ ತುಂಬ ಇಷ್ಟ ಆಯ್ತು, ಯಾಕಂದರೆ ನಮ್ಮ ಮೇಲೆ ಕೊಡೋದು ರೆಸ್ಪೆಕ್ಟು, ಅದು ನಮ್ಮ ಲುಕ್ಕು ಇಲ್ಲ ನಮ್ಮ ಕೆಲಸ ಅದು ಬಿಟ್ಟಿಲ್ಲ, ಬೇಸಿಗೆ ಮಾಮೂಲಿ ಗುರುವೇ ತಲೆಗರೆ ಹಿಂಗೇನೆ ಹೋಗುತ್ತೆ. ಆ ಥರ ನಾನು ಅಷ್ಟೊಂದು ಇಲ್ಲಿ ನಾನು ಜಾಯ್ನ್ ಮಾಡಿಲ್ಲ. ಸೊ ಹಿಂಗೆ ನನಗೆ ಇಷ್ಟ ಆಯ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್, ವಿ ವಿಶ್ ಯು ಆಲ್ ದ ಬೆಸ್ಟ್. ಕ್ಷಮೆಯಲ್ಲಿ ಕೌನ್ಸಿಲಿಂಗ್ ಅಂತಲ್ಲ ನಾನು ಆಗಿದೆ ಅಂದ್ಬಿಟ್ಟು ಮರ್ತೋಯ್ತು. ಆ್ಯಕ್ಚುಲಿ ನಾವು ಶೂಟಿಂಗಲ್ಲಿ ಕೌನ್ಸಿಲಿಂಗ್ ಮಾಡ್ತಾ ಇದ್ದೀವಿ ನಿಮಗೆ ಅಂದರೆ ಯಾವ ರೀತಿ ಅಂದರೆ ಪಾಪ ಡ್ರೋನು ಆ ಟೈಮು ಇಲ್ಲ, ಕತ್ಲೆ ಆಗ್ತಾ ಇದೆ, ಮಳೆ ಬೇರೆ, ಮಳೆ ಭಾಳ ಪ್ರಾಬ್ಲಮ್ ಆಯಿತು, ಎಲ್ ಕ್ಲೈಮ್ಯಾಕ್ಸ್ ಶಾರ್ಟ್ ಒಂದು ಹಿಂಗೆ ಹೋಗ್ಬೇಕು ಡ್ರೋನು, ಗಾಳಿ ಹೆವಿ ಗಾಳಿ ಪಾಪ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ಹೋಗಿ 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 ಓಡೋದು ಓಡೋ ಹೋಗಿ ಬಿದ್ದೋಯ್ತು. ಹೇಳಿದ್ರು ಕ್ಯಾಮ್ರಾಮೇನೆ ಆರಾಮಾಗಿದ್ದಾರೆ, ಬನ್ನಿ ಸರ್ ಏನು ಮಾಡಲ್ಲ ಬನ್ನಿ ಸರ್. ಫುಲ್ಲು ಹತ್ಕೊಂಡು ಕೊಡು ಅಂತ ನಾಲ್ಕು ಕೌನ್ಸಿಲಿಂಗ್ ಮಾಡ್ಕೊಂಡು ಏನಾಗಲ್ಲ ಇರಿ ಸರ್, ಒಂದು ಎರಡು ಬೆಗ್ಗಕ್ಕೆ ಸರಿ ಹೋಗುತ್ತೆ ಅಂತ ಹೇಳೋದು, ಏನು ಸಮಾಧಾನ ಮಾಡಿದ್ರು ಆಗ್ತಾ ಇಲ್ಲ ಇವರು. ಆಮೇಲೆ ಆಮೇಲೆ ಎಲ್ಲರೂ ಹೇಳಿ ಸಮಾಧಾನ ಮಾಡಿಸಿ, ಈಗ ಈ ಕೌನ್ಸಿಲರ್ಗೆ ಕೌನ್ಸಿಲಿಂಗ್ ಮಾಡೋದಲ್ಲ ಆಗುತ್ತೆ ಅಂದರೆ ಪಾಪ ಆಗುತ್ತೆ, ಅದು ಭಯ ಇರುತ್ತಲ್ಲ ಪಾಪ, ಅವ್ರು ಬಂಡವಾಳ ಹಾಕಿರ್ತಾರೆ, ಹಾಗಾಗಿ ಒಂಚೂರು ಇದ್ದೇ ಇರುತ್ತೆ. ಯಾಕಂದರೆ ಎಲ್ಲರೂ ಆ ಟೀಮ್ ನೋಡ್ತೀನಲ್ಲ, ಭಾಳ ಒಂದು ಉತ್ಸಾಹಿಗಳು, ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂಥದ್ದು ಎಲ್ಲ ಸ್ನೇಹಿತರು ಆ ಟೀಮಲ್ಲ, ಅಲ್ಲೇ ನೋಡಿದಾಗಲೇ ಗೊತ್ತಾಗುತ್ತೆ, ಡ್ರೆಸ್ ಕೋಡಲ್ಲೇ ಗೊತ್ತಾಗುತ್ತೆ ಒಂದು ಯೂನಿಟಿ. ಇದೇ ಯೂನಿಟಿ ಕೊನೆವರೆಗೂ ಇರಲಿ, ರಿಲೀಸ್ ಆದಮೇಲೂ ಇರಬೇಕು. ಸುಮ್ಮನೆ ಆಮೇಲೆ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಅವ್ನು ಹಿಂಗಂದ ಅವ್ನು ಹಂಗಂದ ಅಂತ ಹೇಳ್ಕೊಂಡು ಓಡಾಡಬಾರ್ದು, ಯಾಕಂದರೆ ನನಗಾಗಿದ್ದೇನು ಅಂತ ಗೊತ್ತಿದೆ ಅನ್ಸುತ್ತೆ ಎಲ್ಲರಿಗೂ, ನಾನು ಅದನ್ನು ಹೇಳಲ್ಲ. ಅದಕ್ಕೆ ಒಳ್ಳೆಯದಾಗಿ ಎಲ್ರಿಗೂ
ಥ್ಯಾಂಕ್ ಯು ಸೋ ಮಚ್ ಸರ್. ಅವನೊಂದು ಕನಸು ಇಟ್ಕೊಂಡು ಹೊರಟ ಆದರೆ ಅವನು ಪೂರ್ತಿ ಮಾಡೋತಕ್ಕನವನು ಬಿಡೋದಿಲ್ಲ. ಅವನು ಫಸ್ಟ್ ಹೊರಟಾಗ ನನಗೆ ಹೇಳ್ದ, ನಾನು ತುಂಬ ಅಂದರೆ ಅವನ್ನ ತುಂಬ ಅವಾಯ್ಡ್ ಮಾಡಿದೆ, ಬೇಡಾದ್ರೆ ತುಂಬ ಕಷ್ಟ ಇದೆ, ಫಿಲ್ಮ್ ಮಾಡೋದು ಅಷ್ಟು ಈಸಿ ಇಲ್ಲ ಅಂತ. ಬಟ್ ಅವ್ನು ಕೇಳಿಲ್ಲ. ದೆನ್ ಐ ಟೋಲ್ಡ್ ಓಕೆ ಲೆಟ್ಸ್ ಕಮ್ ಅಂಡ್ ಡಿಸ್ಕಸ್ ಮಾಡೋಣ ಅಂತ ಹೇಳಿದಾಗ ದೆನ್ ಈ ಕೇಮ್ ಅಪ್ ವಿತ್ ದಿ ಸ್ಟೋರಿ ಅಂಡ್ ಈ ಟೋಲ್ಡ್ ಈ ನ್ಯಾರೇಟಿವ್ ಎವ್ರಿಥಿಂಗ್. ದೆನ್ ಓಕೆ ಈ ಪ್ರೊಸೀಡ್ ಮಾಡು, ನನ್ನ ಕೈಲಿ ಏನು ಸಹಾಯ ಮಾಡೋಕ್ಕಾಗುತ್ತೆ ಮಾಡ್ತೀನಿ ಅಂದೆ. ಬಟ್ ಇದಕ್ಕೆಲ್ಲ ಮಾಡೋದಕ್ಕೆ ಈ ಫಿಲಮ್ನ ಈ ಮಟ್ಟಕ್ಕೆ ತೊಗೊಂಡ್ಬಂದಿದ್ದು ನೋಡಿ ಖುಷಿಯಾಯಿತು, ತುಂಬಾ ಖುಷಿಯಾಯಿತು. ನಾನು ಟ್ರೈಲರ್ ನೋಡಿದೆ ಬಟ್ ಪೂರ್ತಿ ನೋಡೋಕ್ಕಾಗಲಿಲ್ಲ, ನಾನು ಬರೋದು ತುಂಬ ಲೇಟ್ ಆಯಿತು. ನಾನು ಟ್ರಾವೆಲಲ್ಲಿದ್ದೆ. ಭರತ್ ಆ್ಯಂಡ್ ಸ್ಟೀವನ್ ಇಟ್ಸ್ ರಿಯಲಿ ತುಂಬ ತುಂಬ ಖುಷಿಯಾಯಿತು. ನಿಮ್ಮ ವರ್ಕ್ ನೋಡಿ ಏನೋ ಐ ಡೋಂಟ್ ನೋ ವಾಟ್ ಟು ಸೇ, ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಅವರಿಬ್ಬರು ನಿಂತಿರೋದು ನನಗೆ ಚೆನ್ನಾಗಿ ಕಾಣಿಸ್ತು ಟ್ರೈಲರಲ್ಲಿ. ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಆಲ್ ದ ಬೆಸ್ಟ್ ವಿನಯ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ವಿ ಡಿ ಕೆ ಫಿಲ್ಮ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನೊಬ್ಬರು ವಿಶೇಷ ಅತಿಥಿ ಒಬ್ಬರು ಮಾತಾಡೋದಿದೆ. ಪಿ ಆರ್ ಫೌಂಡೇಶನ್ ಇಂಡಿಯಾ ಇಲ್ಲ ಇಂಡಿಯಾ